ಹಾಗೆ ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ಬದುಕನ್ನು ಶಿಕ್ಷಕರು ಆವರಿಸ್ತಾರೆ. ಎಲ್ಲೋ ಒಂದು ಕಡೆ ಆ ಶಿಕ್ಷಕರು ಯಾವುದೋ ಒಂದು ಸಂದರ್ಭದಲ್ಲಿ ನೀನು ಯೂಸ್ಲೆಸ್ ಅಂದುಬಿಟ್ರೆ ಆ ಹುಡುಗನಲ್ಲಿ ಅದು ಪ್ರಭಾವವನ್ನು ಬೀರ್ಬಿಡುತ್ತೆ. ನನಗೆ ಗೊತ್ತಿರೋ ಹಾಗೆ ಯಾರೂ ಈ ಪ್ರಪಂಚದಲ್ಲಿ ಯೂಸ್ಲೆಸ್ ಇಲ್ಲ. ಅಂದರೆ ನೋ ಒನ್ ಈಸ್ ಯೂಸ್ಲೆಸ್ ಇನ್ ದಿಸ್ ವರ್ಲ್ಡ್, ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ ಹೇಳ್ತಾ ಇರ್ತಾನೆ. ಅಂದರೆ ನಾವು ನಮಗಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು, ಪ್ರತಿಭೆಗಳನ್ನು, ಕೌಶಲ್ಯಗಳನ್ನು ಸರಿಯಾಗಿ ಬಳಸ್ತಾ ಇರೋದಿಲ್ಲ ಅಷ್ಟೇ. ಯಾರೂ ಕೂಡ ಈ ಪ್ರಪಂಚದಲ್ಲಿ ಯೂಸ್ಲೆಸ್ ಇಲ್ಲ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ಯೌವನದಲ್ಲಿ ಹದಿಹರೆಯದ ಅನೇಕ ಸಮಸ್ಯೆಗಳು ಬರ್ತದೆ. ಎಲ್ಲೋ ಯಾರನ್ನೋ ಚಲನಚಿತ್ರ ನಟ ನಟಿಯರನ್ನು ನೋಡಿದಾಗ ಆಕರ್ಷಣೆಗೆ ಒಳಗಾಗುವ ಸಾಧ್ಯತೆಗಳಿರುತ್ತೆ. ಎಲ್ಲೋ ಒಂದು ಕಡೆ ಆ ಪ್ರೀತಿ, ಅಂದರೆ ಚಲನಚಿತ್ರಗಳಲ್ಲಿ ಬೇರೆ ಬೇರೆ ರೀತಿ, ಒಂದೊಂದು ಚಲನಚಿತ್ರದಲ್ಲಿ ಒಂದೊಂದು ರೀತಿ ಬೇರೆ ತೋರಿಸ್ಬಿಟ್ಟಿರ್ತಾರೆ. ಆಕರ್ಷಣೆಗೆ ಒಳಗಾಗುವಂಥದ್ದು ಜಾಸ್ತಿ ಇರ್ತದೆ. ಆ ಸಂದರ್ಭದಲ್ಲಿ ನಾವು ಇನ್ನೊಬ್ಬರೊಂದಿಗೆ ಹೋಲಿಸಿಕೊಂಡು ಎಷ್ಟೋ ಸಾರಿ ನಾವು ಕೀಳರಿಮೆಯನ್ನು ಹೊಂದುತ್ತೇವೆ. ಇನ್ನು ವೃದ್ಧಾಪ್ಯದಲ್ಲಿ ಮಕ್ಕಳು ಸರಿಯಾಗಿ ನೋಡಿಕೊಳ್ಳಿಲ್ಲ ಅಂತನೋ, ಅಥವಾ ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಅಂತನೋ, ಈಗಂತೂ ವೃದ್ಧಾಶ್ರಮಕ್ಕೆ ಹೋದಾಗ ಆ ವೃದ್ಧಾಶ್ರಮದಲ್ಲಿರುವಂತಹ ಮುಗ್ಧ ಜೀವಗಳನ್ನು ನೋಡಿದಾಗ ಕೆಲವು ಸರಿ ತುಂಬ ಅಯ್ಯೋ ಅಂತ ಅನಿಸುತ್ತೆ. ತುಂಬ ಉತ್ತಮವಾದ ಸ್ಥಿತಿಯಲ್ಲಿ ಮಕ್ಕಳಿರ್ತಾರೆ, ಆದರೆ ಪೋಷಕರನ್ನು ನಾವಲ್ಲಿ ಕೊಡಲ್ವಾ, ವೃದ್ಧಾಶ್ರಮ ಕೊಡ್ತೀವಿ ಬಿಡ್ರಿ, ಫೀಸ್ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಆ ಒಂದು ಮುದಿ ಜೀವಗಳು ಬಯಸುವಂಥದ್ದು ಪ್ರೀತಿಯನ್ನು, ಮಮತೆಯನ್ನು, ಕೊಂಚ ಸಮಯವನ್ನು, ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಇನ್ನು ಕೀಳರಿಮೆಯ ಲಕ್ಷಣಗಳಿಗೆ ಬರೋಣ. ಈ ಕೀಳರಿಮೆ ಅಂದರೆ ಹೇಗೆ ಗೊತ್ತಾಗುತ್ತೆ? ಯಾವುದೇ ಕೆಲಸದಿಂದ ವಿನಾಕಾರಣ ಹಿಂಜರಿತ. ಅಂದರೆ ಇದಕ್ಕಿದ್ದಂಗೆ ಈ ಕೆಲಸ ಇಲ್ಲ ಇಲ್ಲ ನನ್ನ ಕೈಲಾಗಲ್ಲ ಅಂತ ದೂರ ಹೋಗ್ಬಿಡೋದು. ನಾಲ್ಕು ಜನರ ಮಧ್ಯೆ ಮುಕ್ತವಾಗಿ ಮುನ್ನುಗ್ಗದಿರುವುದು. ಈಗ ಎಲ್ಲರೂ ಒಂದು ಚಟುವಟಿಕೆಯಲ್ಲಿ ಹೋಗ್ತಾ ಇದ್ದರೆ ಎಲ್ಲರೂ ಮುಂದೆ ಹೋಗ್ತಾ ಇರ್ತಾರೆ, ಹಿಂದೆ ಉಳಿಯೋದು. ಯಾವುದೇ ಸುಖ ದುಃಖವನ್ನು ಹಂಚಿಕೊಳ್ಳದಿರುವುದು. ಈಗ ನಮ್ಮ ಸ್ನೇಹಿತರು ಇರ್ಬೋದು ಅವ್ರಿಗೆ, ಆದರೆ ಯಾರ ಹತ್ರನೂ ಶೇರ್ ಮಾಡದೇ ಇರುವಂಥದ್ದು. ಇವೆಲ್ಲವೂ ಕೂಡ ಕೀಳರಿಮೆಯ ಲಕ್ಷಣಗಳು ಆಗ್ತವೆ. ಹಾಗೆ ಯಾವುದೇ ಸಹಾಯವನ್ನು ಕೇಳದೇ ಇರುವಂಥದ್ದು. ಸಂದರ್ಭ ಬಂದಾಗ ನಾವು ಇನ್ನೊಬ್ಬರ ಒಂದು ಸಹಾಯ ಕೇಳಬೇಕಾಗ್ತದೆ, ಈ ಕೀಳರಿಮೆಯ ವ್ಯಕ್ತಿಗಳು ಕೇಳುವುದಿಲ್ಲ. ಹೆಚ್ಚು ಮಾತನಾಡದೇ ಇರುವುದು, ಬಹುತೇಕ ಮೌನ ಸ್ವಭಾವ. ಸಾಮಾನ್ಯವಾಗಿ ಇಂಥವ್ರು ಏನು ಮಾಡ್ತಾರೆ ಅಂದರೆ ಸೈಲೆಂಟಾಗಿರ್ತಾರೆ. ಅಂಥವ್ರನ್ನ ನಾವು ಗುರುತಿಸ್ಬೋದು. ಆಗ ಗಮನಿಸಬೇಕು ನಾವು, ಓ ಇವರು ಯಾವುದೋ ಒಂದು ವಿಚಾರಕ್ಕೆ ಕೀಳರಿಮೆಯನ್ನು ಹೊಂದಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಮಾಡೋ ಕೆಲಸಗಳಲ್ಲಿ ಸೋಲನ್ನು ನಿರೀಕ್ಷಿಸೋದು, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಾನು ಖಂಡಿತ ಫೇಲಾಗ್ತೀನಿ ಅಂತ ನಾವು ಆಗಲೇ ಹೇಳಿಬಿಡೋವಂಥದ್ದು. ಓಕೆ, ಸಾಮರ್ಥ್ಯವಿದ್ದರೂ ತಮ್ಮನ್ನು ತಾವು ಅಸಮರ್ಥರು ಎಂದು ಭಾವಿಸುವುದು. ಅವ್ರ ಸಾಮರ್ಥ್ಯ ಇರುತ್ತೆ, ಆದರೂ ನನ್ನ ಕೈಲಾಗಲ್ಲ, ಅಸಮರ್ಥ ಅಂತ ಭಾವಿಸುವಂಥದ್ದು. ಜೀವನದಲ್ಲಿ ಪರಿವರ್ತನೆಯನ್ನು ವಿರೋಧಿಸುವುದು. ಪರಿವರ್ತನೆ ಜಗದ ನಿಯಮ, ನಿಮಗೆ ಗೊತ್ತು, ಇದು ಶ್ರೀಕೃಷ್ಣ ಹೇಳಿದ ಮಾತು. ಆದರೆ ಆ ಪರಿವರ್ತನೆಯೇ ವಿರೋಧಿಸುವಂಥದ್ದು ಮಾಡುವಂಥದ್ದು ಜನರನ್ನ ನಾವು ಗಮನಿಸಬೇಕಾಗ್ತದೆ. ಕೀಳರಿಮೆ ಬಗ್ಗೆ ಸಂಶೋಧನೆ ಮಾಡಿದವರಲ್ಲಿ ಆಲ್ಫ್ರೆಡ್ ಆಡ್ಲರ್ ಮತ್ತು ಸ್ನಿಕ್ಸ್ ಮತ್ತು ಕೋಮ್ಸ್, ಇವರಿಬ್ಬರೂ ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೇನೆ. ಸ್ನೇಹಿತರೆ, ಇನ್ನು ಕೀಳರಿಮೆಯಿಂದ ಆಗುವ ಅಪಾಯಗಳನ್ನು ನೋಡೋಣ. ಸ್ನೇಹಮಯಿ ವಾತಾವರಣದ ಕೊರತೆ, ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಹಾಗೂ ವಿವೇಚನೆ ರಹಿತ ಜೀವನ, ಮನುಷ್ಯನಲ್ಲಿ ಎಲ್ಲ ರೀತಿಯ ದೌರ್ಬಲ್ಯಗಳಿಗೆ ಆಸ್ಪದ ನೀಡುವಂಥದ್ದು, ವ್ಯಕ್ತಿತ್ವದ ಬೆಳವಣಿಗೆಯೇ ಕುಂಠಿತ ಆಗುವಂಥದ್ದು, ಕೌಟುಂಬಿಕ ಹಾಗೂ ಸಾಮಾಜಿಕ ಜವಾಬ್ದಾರಿಗಳ ನಿರ್ಲಕ್ಷ್ಯತೆ ಮಾಡುವಂಥದ್ದು, ಆತ್ಮವಿಶ್ವಾಸದ ಕೊರತೆ ಉಂಟಾಗುವಂಥದ್ದು. ಕೀಳರಿಮೆ ಬರುವ ಕಾರಣಗಳನ್ನು ಇಲ್ಲಿಗ ಗಮನಿಸೋಣ. ಆತ್ಮವಿಶ್ವಾಸವಿಲ್ಲದಿದ್ದಾಗ, ಪರಿಸರದಲ್ಲಿ ಅಹಿತಕರ ಪ್ರಭಾವಗಳು, ನಾವು ಯಾರೋ ನಂಬಿದವರೇ ಕೈಕೊಟ್ಟಾಗ, ಸಂಬಂಧಿಗರು ಮತ್ತು ಸಹವರ್ತಿಗಳಿಂದ ಪ್ರಚೋದನಾಕಾರಿ ಕ್ರಿಯೆಗಳು, ಸಂಬಂಧಿಕರು ಅಥವಾ ಸಹವರ್ತಿಗಳು ಕೆಲವು ಸಾರಿ ಏನು ಮಾಡ್ತಾ ಇರ್ತಾರೆ, ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾರೆ, ಅವೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು. ಅಸಾಧಾರಣ ನಿರೀಕ್ಷೆಗಳು, ಅಂದರೆ ಆಕಾಶಕ್ಕೆ ಎಣೆ ಹಾಕೋದು ಅಂತಾರಲ್ಲ, ಆ ಥರದ ಒಂದು ವಿಚಾರಧಾರೆಗಳು, ತನ್ನ ವಾತಾವರಣದಲ್ಲಿ ಪ್ರೀತಿ ವಿಶ್ವಾಸಗಳ ಕೊರತೆ. ಎಷ್ಟೊಂದು ಕುಟುಂಬಗಳಲ್ಲಿ ಅದು ಎಲ್ಲ ವರ್ಗಗಳಲ್ಲಿ ಬರ್ತದೆ.
ವಿಶೇಷವಾಗಿ ಈ ಪ್ರೀತಿ ವಿಶ್ವಾಸಗಳ ಕೊರತೆ ಮೇಲ್ಸ್ತರದ ವ್ಯಕ್ತಿಗಳಲ್ಲಿ ಅಥವಾ ಮೇಲ್ಸ್ತರದಲ್ಲೇ ಜಾಸ್ತಿ ಅಂತ ನನಗನ್ಸಿದೆ ಸದ್ಯಕ್ಕೆ. ಓಕೆ, ಬಟ್ ಕೆಳಮಟ್ಟದ ವಿಚಾರ ತೆಗೆದುಕೊಂಡಾಗ ಅವರು ಕೆಲವು ಸರಿ ಕೇರ್ಲೆಸ್ ಮಾಡೋದನ್ನು ನೋಡ್ತೇವೆ. ಮಧ್ಯಮ ವರ್ಗದಲ್ಲಿ, ಮಧ್ಯಮ ಮಟ್ಟದಲ್ಲಿ ಈ ಪ್ರೀತಿ ವಿಶ್ವಾಸಗಳು ಇದೆ. ಆದರೆ ಈ ಪ್ರೀತಿ ವಿಶ್ವಾಸಗಳನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ಭಾವನಾತ್ಮಕ ಅಂಶಗಳ ಕಡೆಗೆ ಗಮನ ಕೊಡ್ತಾರೆ, ಅಂಥ ಕಡೆ ಹೆಚ್ಚು ಕೀಳರಿಮೆ ಬರೋದಿಲ್ಲ. ಓಕೆ, ಹಾಗಾಗಿ ಈ ಫ್ಯಾಮಿಲಿ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ಎಂಫಸೈಸ್ ಮಾಡಿ ಹೇಳ್ತೇನೆ, ಮಕ್ಕಳನ್ನು ಹೋಲಿಸಬೇಡಿ. ಪ್ಲೀಸ್ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ, ಆರ್ ಡೋಂಟ್ ಕಂಪೇರ್ ಯುವರ್ ಚಿಲ್ಡ್ರನ್ ವಿತ್ ಎನಿಬಡಿ. ಓಕೆ, ಇಲ್ಲಿ ಫ್ಯಾಮಿಲಿ ಅಂದರೆ ಫಾದರ್ ಆ್ಯಂಡ್ ಮದರ್, ಐ ಲವ್ ಯು. ಮಕ್ಕಳು ಹೇಗಿರಬೇಕು, ಅಪ್ಪ ಅಮ್ಮ ಇಬ್ಬರನ್ನೂ ಪ್ರೀತಿಸಬೇಕು. ಕೆಲವು ಸರಿ ಕೆಲವಮ್ಮ ಏನು ಮಾಡ್ತಾರೆ, ನನ್ನನ್ನು ಮಾತ್ರ ಪ್ರೀತಿಸುವಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಪ್ಪನ್ನ ದ್ವೇಷಿಸೋಕ್ಕೆ ಶುರು ಮಾಡಿದ್ರೆ ಏನಾಯಿತು? ಆ ಥರ ಮಾಡಬಾರ್ದು ನಾವು. ಇನ್ನು ಕೆಲವರು ಆ ಫಿಲಮ್ ಹೀರೋಯಿನ್ನ ನೋಡಿ, ಆಹಾ ನಾನು ಅಷ್ಟು ಸುಂದರವಾಗಿಲ್ವಲ್ಲ, ಅಯ್ಯೋ ಅಂತ ಕೊರಗೋರು ಎಷ್ಟೋ ಜನನ ನಾವು ಗಮನಿಸ್ತೇವೆ. ಇರುವುದನ್ನು ಇರುವ ಹಾಗೆ ಅಕ್ಸೆಪ್ಟ್ ಮಾಡೋದನ್ನು ನಾವಿಲ್ಲಿ ಕಲಿಬೇಕಾಗ್ತದೆ. ಇನ್ನು ಬಣ್ಣ ಕಪ್ಪು ಬಿಳುಪು, ಓಕೆ, ಅವರೆಷ್ಟೋ ಒಂದು ಬೆಳ್ಳಗಿದ್ದಾರೆ. ನಾವು ಕರ್ಗಿದ್ದೀವಿ ಅಥವಾ ಮಧ್ಯಮವಾಗಿ ಒಂದು ಕರ್ಗಿದ್ರೂ ಕೆಲವು ಸಾರಿ ಏನು ಮಾಡ್ತೀವಿ ಅಂದರೆ ಯಾವುದೋ ಒಂದು ಕ್ರೀಮ್ನ ಮರೆ ಹೋಗ್ತೀವಿ, ಬೆಳ್ಳಗಾಗೋದಕ್ಕೆ ಪ್ರಯತ್ನ ಪಡ್ತೇವೆ, ಆ ಕಂಪ್ನಿಯವ್ರನ್ನ ಉದ್ಧಾರ ಮಾಡ್ತೇವೆ. ಅದು ಅದ್ಯಾಕೆ ಒಂದೇ ಅಂಶ, ನಾವು ಕರ್ಗಿರೋರು ಬೆಳ್ಳಗಾಗಬೇಕು ಅಂತ. ಆದರೆ ವಿದೇಶದಲ್ಲಿ ಏನಂದರೆ, ನಾವು ತುಂಬ ಬೆಳ್ಳಗಿದ್ದೀವಿ, ಹೇಗಾರ ಮಾಡಿ ಸ್ವಲ್ಪ ಕರ್ರಗಾಗೋಣ ಅಂದ್ಬಿಟ್ಟು ಬೀಚಲ್ಲಿ ಹೋಗ್ಬಿಟ್ಟು ಮಲ್ಕೊಳ್ತಾರಂತೆ, ಒಂದು ಸ್ವಲ್ಪ ನಾವು ಇಷ್ಟೊಂದು ಬೆಳ್ಳಗಾಗೋದು ಬೇಡ ಅಂತ. ಯಾಕೆ ಅವ್ರಿಗದು ಹಾಗೆ ಅನ್ನಿಸ್ತಾ ಇರ್ತದೆ. ಓಕೆ, ಒಂದು ಮಾತಿದೆ ಜಾನಪದದಲ್ಲಿ, ಅದಕ್ಕೆ ನಾನು ಸುಮ್ಮನೆ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋಣ ಅಂತ ಅನ್ನಿಸ್ತು. ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಆಕಳು ಕಪ್ಪಾಗಿರ್ಬೋದು, ಆದರೆ ಹಾಲು ಯಾವತ್ತೂ ಕಪ್ಪಿಲ್ಲ ಅಲ್ವಾ? ನಾವು ಹಾಗೆ ಬದುಕಿನಲ್ಲಿ ಬದುಕನ್ನು ಅನುಭವಿಸೋದಕ್ಕೆ ಇದು ಮುಖ್ಯ ಆಗೋದಿಲ್ಲ ಅಲ್ವಾ? ಓಕೆ, ಇದು ಚೆನ್ನಾಗಿದೆ ಚಿತ್ರ, ಸುಮ್ಮನೆ ಗಮನಿಸಿ. ಒಂದು ಜಿಪ್ ಮುಖದಲ್ಲಿ ಆ ಬಣ್ಣ, ಈ ಒಂದು ಇಲ್ಲಿ ಮೇಲ್ಗಡೆ ಲೇಯರು, ಆ ಮೇಲ್ಗಡೆ ಲೇಯರ್ ತೆಗೆದ್ರೆ ಒಳಗಡೆ ಇಡೀ ಪ್ರಪಂಚದಲ್ಲಿರೋ ಜನ ಎಲ್ಲ ಸೇಮೆ ಅಲ್ವಾ? ಎಲ್ಲರಿಗೂ ಯಾವ್ಯಾವ ಅಂಗಾಂಗಗಳಿರಬೇಕೋ ಅವೇ ಅಂಗಾಂಗಗಳು ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಕೆಲವ್ರನ್ನ ನೋಡಿದ್ದೇನೆ ಸ್ವಲ್ಪ ಜಾಸ್ತಿ ಮೊಡವೆ ಆಗೋಗ್ಬಿಟ್ರೆ, ಅಯ್ಯೋ ಅದಕ್ಕೆ ಫುಲ್ಲು ಟೆನ್ಷನ್ನು, ಹೊರಗಡೆ ಬರೋದಕ್ಕೆ ಅಯ್ಯೋ ಅವಮಾನ ಆಗುತ್ತೆ ಅಂತೆಲ್ಲ ಭಾವಿಸ್ತಾರೆ. ಸಿ, ಇರುವುದನ್ನು ಇರುವ ಹಾಗೆ ಹಪ್ಪಿಕೊಳ್ಳುವುದನ್ನು ನಾವು ಕಲಿಬೇಕು. ಅದಕ್ಕೇನು ಬೇಕು, ಒಂದು ಏನೋ ಕ್ರೀಮ್ ಹಾಕಬೇಕಾ, ವೈಸ್ ಸ್ಕಿನ್ ಎಕ್ಸ್ಪರ್ಟ್ ಹತ್ರ ಹೋಗ್ಬಿಟ್ಟು ಒಂದು ಆಯಿಂಟ್ಮೆಂಟ್ ತೊಗೋಬೇಕಾ, ತಗೊಳ್ಳಿ. ಆದರೆ ಅದಕ್ಕೋಸ್ಕರ ಅಯ್ಯೋ ಹೀಗಾಗೋಯ್ತಲ್ಲ ಅಂದರೆ, ಇವೆಲ್ಲ ನ್ಯಾಚುರಲ್ ಅಲ್ವಾ? ದೈಹಿಕವಾಗಿ ಬದಲಾವಣೆಗಳಾಗೋದ್ರು ನಾವು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಓಕೆ, ಇನ್ನು ಕೆಲವರು ತಲೆನಲ್ಲಿ ಕೂದಲು ಹೋಗ್ಬಿಟ್ರೆ, ಓಕೆ. ಸೊ ಇದಕ್ಕೂ ಕೂಡ ಬೊಕ್ಕ ತಲೆಯವರು ಕೂಡ ಎಷ್ಟೊಂದು ಜನ ಕೂದಲು ಹಾಕ್ಸ್ಕೊಳ್ತಾರೆ ಆರ್ಟಿಫಿಷಿಯಲಾಗಿ, ಆ ದುಡ್ಡಿರೋರು ಹಾಕ್ಸ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ನನಗೆ ಬೊಕ್ಕ ತಲೆ ಆಗೋಯ್ತು, ನನ್ನ ಜೀವನನೇ ಹಾಳಾಗೋಯ್ತು, ನಾಟ್ ನೆಸೆಸರಿ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಮೇಕಪ್ಪು ಮಾಡಿಕೊಂಡು ಸುಮಾರಾಗಿ ಕಾಣೋರು ಚೆನ್ನಾಗಿ ಕಾಣ್ತಾರಲ್ವಾ? ನಾವು ಚೆನ್ನಾಗಿ ಕಾಣೋಣ. ಕೆಲವು ಜಾಸ್ತಿ ದುಡ್ಡಿರೋರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ತಾರೆ, ಮಾಡಿಸ್ಕೊಳ್ಳಿ ಬಿಡಿ ಅಲ್ವೇ. ಓಕೆ, ಸೊ ನಮ್ಮ ಕೈನಲ್ಲಿ ಏನು ಸಾಧ್ಯ ಇದೆ ಅದನ್ನು ನಾವು ಮಾಡಿಕೊಳ್ಳೋಣ. ಓಕೆ, ನಾನೀಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಇಲ್ಲಿ ಕ್ಲಿಯರಾಗಿ ಹೇಳುತ್ತೆ, ಎಲ್ಲರ ಒಂದು ಮೇಲ್ಸ್ ಚರ್ಮವನ್ನು ಬಿಟ್ಟಾಗ, ಮೇಲು ಚರ್ಮವನ್ನು ನಾವು ತೆಗೆದು ನೋಡಿದಾಗ ಒಳಗಡೆ ಇರುವ ಎಲ್ಲ ಅಂಶಗಳು ನಮ್ಮಲ್ಲಿಯೇ ಇವೆ. ಪಾಸಿಟಿವ್ ನೆಗೆಟಿವ್ ಕೂಡ ಎಲ್ಲ ವ್ಯಕ್ತಿಗಳಲ್ಲೂ ಹೀಗೆ ಇರುವಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ದೇಹದ ಆಕಾರ, ಓಕೆ, ತುಂಬ ದಪ್ಪ ಇರೋರು ಎಷ್ಟೋ ಸರಿ ಅಯ್ಯೋ ನಾವು ಇಷ್ಟು ದಪ್ಪ ಇದ್ದೀವಲ್ಲ ಅಂತ ಕೀಳರಿಮೆಯನ್ನು ಹೊಂತಾರೆ. ಇನ್ನು ತೀರಾ ಸಣ್ಣಗಿರೋರು, ಅಯ್ಯೋ ನಾನೊಳ್ಳೆ ಪೇಷಂಟ್ ಥರ ಇದ್ದೀನಲ್ಲ ಅಂತ, ಅಂದರೆ ಇಬ್ಬರೂ ಕೀಳರಿಮೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದರಿಂದ ಹೊರಬರುವಂಥದ್ದು ತುಂಬ ಮುಖ್ಯ ಆಗ್ತದೆ ಸ್ನೇಹಿತರೆ. ಇನ್ನು ನಾನು ಹೆಣ್ಣಾಗ್ಬಿಟ್ಟೆ, ನನಗೆ ಪ್ರತಿ ತಿಂಗಳು ನೋವನ್ನು ಅನುಭವಿಸ್ಬೇಕು ಅಂತ ಹೆಣ್ಣು ಕೊರಗಿದರೆ, ಕೆಲವು ಗಂಡಸರು, ಅದು ಪ್ರತಿಷ್ಠಿತ ವ್ಯಕ್ತಿಗಳ ಮನೆಯ ಹುಡುಗರೆ ಹೋಗಿ ಹುಡುಗಿರಾಗಿ ಕನ್ವರ್ಟ್ ಮಾಡ್ಕೊಂಡಿರೋದನ್ನ ಗಮನಿಸ್ತೇವೆ. ಲಿಂಗ ಬದಲಾವಣೆನೇ ಮಾಡ್ಕೊಂಡ್ಬಿಡ್ತಾರೆ, ಇದು ಅಗತ್ಯ ನನಗಂತೂ ಅನ್ನಿಸ್ತಾ ಇಲ್ಲ. ಯಾಕೆಂತ ಅಂದರೆ, ನಾವು ಇರೋದನ್ನು ಹೇಗಿರ್ತೀವಿ ಅದಕ್ಕೆ ನಾವು ಜೀವ ಕೊಟ್ಟರೆ ಅದನ್ನು ನಾವು ಅನುಭವಿಸೋದು ತುಂಬ ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ.